ಓಂ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಕಲ್ಪನಾ ಲಕ್ಷ್ಮಿ ಬೆಂಗಳೂರಿಂದ ಇವತ್ತು ನಾನು ನಿಮ್ಗೆ ಯಾವ ವಿಷಯಪ್ಪ ತಿಳಿಸ್ಕೊಡ್ತೀನಿ ಅಂದ್ರೆ, ಕೆಲವರು ತಿರುಪತಿಗೆ ಹೋಗ್ಬಿಟ್ಟು ಬರ್ತಾರೆ, ಅಲ್ಲಿಂದ ಬಂದಾಗ ದೇವಸ್ಥಾನದಿಂದ ಬಂದ್ಮೇಲೆ ನಮ್ಗೆ ಯಾಕೋ ಒಳ್ಳೇದಾಗ್ತಾ ಇಲ್ಲ, ಸಾಲ ಆಗ್ಬಿಟ್ಟಿದೆ, ಮತ್ತೆ ಕಾಯಿಲೆ ಬಂದ್ಬಿಟ್ಟಿದೆ, ಮಕ್ಕಳು ಮಿಸ್ಸಿಂಗ್ ಆಗಿದ್ದಾರೆ, ಈ ತರ ಎಲ್ಲ ಹೇಳ್ತಾ ಇರ್ತಾರೆ ಅಲ್ವಾ. ಕಳೆದೋಗಿ ಸಿಕ್ಕಿರ್ತಾರೆ, ಇಲ್ಲ ಆ ದೇವಸ್ಥಾನಕ್ಕೆ ಹೋಗ್ ಬಂದ್ರೆ ನನ್ಗೆ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ, ಯಾರೆಲ್ಲ ತಿರುಪತಿ ದೇವಸ್ಥಾನಕ್ಕೆ ಹೋಗ್ಬಾರ್ದು ಅನ್ನೋದನ್ನ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ತಿರುಪತಿ ಕ್ಷೇತ್ರ ಬಂದ್ಬಿಟ್ಟು ಚಂದ್ರನ ಕ್ಷೇತ್ರ. ಯಾರೆಲ್ಲ ಜಾತಕದಲ್ಲಿ ಚಂದ್ರಗ್ರಹ ನೀಚ ಆಗಿದ್ಯೋ, ಅಥವಾ ನಿಮ್ಮ ನಿಮ್ಮ ಲಗ್ನದಿಂದ 6ನೇ ಮನೆ 8ನೇ ಮನೆ 12ನೇ ಮನೆಯಲ್ಲಿ ಚಂದ್ರ ಇದ್ದಾಗ ದಯವಿಟ್ಟು ತಿರುಪತಿಗೆ ಹೋಗ್ಬಾರ್ದು. ಹೋದಾಗ ಏನಪ್ಪ ಆಗತ್ತೆ ಅಂದ್ರೆ, ಒಂದು ಸಾಲ ಆಗ್ಬೋದು ಅಥವಾ ಕಾಯಿಲೆಗಳು ಬರಬಹುದು. ಅದರಿಂದ ತಿರುಪತಿಗೆ ಯಾರೆಲ್ಲ ಹೋಗ್ಬಾರ್ದು ಅಂದ್ರೆ, ಚಂದ್ರ ನೀಚ ಆಗಿರೋರು ಮತ್ತೆ ಚಂದ್ರ 6, 8, 12ನೇ ಮನೇಲಿ ಇದ್ದಾಗ ದಯವಿಟ್ಟು ತಿರುಪತಿಗೆ ಹೋಗ್ಲೇಬಾರ್ದು. ಮತ್ತೆ ಹೋಗ್ಲೇಬೇಕಂತ ಸನ್ನಿವೇಶ ಬಂದಾಗ ಏನಪ್ಪ ಮಾಡೋದು? ಈಗ ಫ್ಯಾಮಿಲಿನಲ್ಲಿರೋರು ಎಲ್ಲರೂ ಹೋಗ್ಬೇಕಾಗತ್ತೆ, ಅವ್ರ ಮನೇಲಿ ವೃಶ್ಚಿಕ ರಾಶಿಯವರು ಅಥವಾ ಲಗ್ನದಿಂದ 6, 8, 12ನೇ ಮನೇಲಿ ಚಂದ್ರ ಇದ್ದಾಗ ಅವ್ರನ್ನ ಬಿಟ್ಟು ಹೋಗೋದಕ್ಕಾಗೋದಿಲ್ಲ. ಅಂತ ಸಮಯದಲ್ಲಿ ನಾವು ಏನಪ್ಪ ಮಾಡ್ಬೋದು ಅಂದಾಗ, ನೀರು ದಾನ ಮಾಡಿ ಹೋಗ್ಬಿಟ್ಟು ಬರಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.